ಎಲ್ರಿಗೂ ನಮಸ್ಕಾರ. ಇವತ್ತು ಯಾರು ಬೇಕಾದರೂ ಮನೆಯಲ್ಲಿ ಆರಾಮಾಗಿ ತಿನ್ನುವಂತ ಒಂದು ಹಲ್ವಾ ಮಾಡ್ತಾ ಇದ್ದೀನಿ. ಸ್ವಾಭಾವಿಕವಾಗಿ ಸಿಹಿ ಇರೋ ಅಂಥದ್ದು, ಸಕ್ಕರೆನ ಬಳಸಿಲ್ಲ. ಮನೆ ಮಂದಿಯೆಲ್ಲ ಖುಷಿಯಾಗಿ ತಿನ್ನುವಂತ ಗೆಣಸಿನಿಂದ ಹಲ್ವಾ ಮಾಡ್ತಾ ಇದ್ದೀನಿ. ಇಲ್ಲಿ 3 ಗೆಣಸನ್ನು ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಅದನ್ನು ಕುಕ್ಕರ್ಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಬೇಯಿಸ್ಕೋಬೇಕು. 2 ವಿಷಲ್ ಆದರೆ ಸಾಕು. ಈಗ ಬೆಂದಿದೆ. ಇದನ್ನು ಒಂದು ತಟ್ಟೆಗೆ ತೆಕ್ಕೊಂಡು ಇದರ ಸಿಪ್ಪೆನ ತೆಕ್ಕೊಂಬಿಡೋಣ. ಆರಾಮಾಗಿ ತೆಕ್ಕೋಬೋದು. ಈ ಥರ ಮಾಡಿದಾಗ ಎಲ್ಲವೂ ಚೆನ್ನಾಗಿ ಬಂದ್ಬಿಡುತ್ತೆ. ಈಗ ಇದನ್ನು ನಾನು ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಒಂದು ಫೋರ್ಕಿನ ಸಹಾಯದಿಂದ ಈ ಥರ ಮಾಡಿಕೊಂಡಾಗ ಮೆತ್ತಿರೋದ್ರಿಂದ ಬೇಗ ಮ್ಯಾಶ್ ಆಗುತ್ತೆ. ಈಗ ಮ್ಯಾಶ್ ಮಾಡಿಕೊಂಡು ಆದಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋಣ. ಈಗ ಎಲ್ಲವೂ ಮ್ಯಾಶ್ ಆಗಿದೆ ಚೆನ್ನಾಗಿ. ಬಾಣಲೆಗೆ 2 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಇಲ್ಲಿ ಒಟ್ಟಾರೆ ನಾನು ಅರ್ಧ ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ. ಆಗಾಗ ಇದನ್ನು ಉಪಯೋಗಿಸ್ತಾ ಇದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ಚೆನ್ನಾಗಿ ತುಪ್ಪದಲ್ಲಿ ಕರ್ಕೊಂಡು ಅದನ್ನು ತೆಕ್ಕೊಂಬಿಡಬೇಕು. ಈಗ ಆಗಿದೆ ಅಂತ ಆದರೆ ಒಂದು ಬಟ್ಲಿಗೆ ತೆಕ್ಕೊಂಬಿಡೋಣ. ಈಗ ಇದೇ ತುಪ್ಪಕ್ಕೆ 2 ಟೇಬಲ್ ಸ್ಪೂನಷ್ಟು ಉಪ್ಪಿಟ್ಟಿನ ರವೆ ಹಾಕ್ಕೊಂಡು ಒಳ್ಳೆ ಪರಿಮಳ ಬರೋ ತನಕ ತುಪ್ಪದಲ್ಲಿ ಹುರ್ಕೋಬೇಕು. ಚೆನ್ನಾಗಿ ಅರಳುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಅಷ್ಟಾದರೆ ಸಾಕು. ಈಗಾಗಿದೆ ಇದು. ಇದಕ್ಕೆ ಅರ್ಧ ಕಪ್ನಷ್ಟು ಚೆನ್ನಾಗಿ ಕಾಯಿಸಿ ಆರಿಸಿರೋವಂಥ ಹಾಲನ್ನು ಹಾಕೋತಾ ಇದ್ದೀನಿ. ರವೆ ಬೇಯಬೇಕು, ಹಾಗಾಗಿ ಸಣ್ಣ ಊರಿನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರವೆ ಬೆಂದಿದೆ. ಇಷ್ಟಾದರೆ ಸಾಕಾಗತ್ತೆ. ಸಂಪೂರ್ಣವಾಗಿ ಬೇಯೋ ತನಕ ಕಾದಿದ್ದು ಆ ನಂತರ ಮಿಕ್ಕ ಪದಾರ್ಥನ ಹಾಕ್ಕೋಬೇಕು. ಈಗ ರವೆ ಸಂಪೂರ್ಣವಾಗಿ ಬೆಂದಿದೆ ಅಂತ ಆದರೆ ಇದಕ್ಕೆ ನಾವು ಗೆಣಸನ್ನು ಹಾಕ್ಕೋಬೇಕು. ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಗೆಣಸನ್ನು ಹಾಕ್ಕೋತಾ ಇದ್ದೀನಿ. ಈಗ ರವೆ ಜೊತೆ ಈ ಗೆಣಸನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು. 2 ಚೆನ್ನಾಗಿ ಹೊಂದ್ಕೋಬೇಕು. ಇನ್ನು ನೀರಾಗಲಿ ಹಾಲಾಗಲಿ ಹಾಕೋ ಅವಶ್ಯಕತೆ ಇಲ್ಲ. ಈಗ ರವೆ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮಧ್ಯದಲ್ಲಿ ತುಂಬ ಡ್ರೈ ಆಗ್ತಾ ಇದೆ ಅನಿಸಿದಾಗ 1 ಸ್ಪೂನಷ್ಟು ತುಪ್ಪನ ಹಾಕ್ಕೋತಾ ಹೋಗಬೇಕು. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಉರಿ ಆದಷ್ಟು ಸಣ್ಣದಿರಲಿ. ಈಗ ಮಿಕ್ಸ್ ಮಾಡ್ಕೋತಾ 2 ಪದಾರ್ಥಗಳು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಈ ರೀತಿ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಈಗ ಈ ಥರ ಮಾಡ್ಕೋತಾ ಚೆನ್ನಾಗಿ ಹೊಂದ್ಕೋಬೇಕದು. ರವೆ ಎಲ್ಲೂ ಕಾಣಬಾರ್ದು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಅಂತ ಆದರೆ ಇದಕ್ಕೆ 3 ಟೇಬಲ್ ಸ್ಪೂನ್ನಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ಇದು ಸಿಹಿ ಗೆಣಸು ಎಷ್ಟು ಸಿಹಿ ಇದೆ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಅಕಸ್ಮಾತಾಗಿ ಜಾಸ್ತಿ ಬೇಕು ಅಂತಂದರೆ ನೀವು ಜಾಸ್ತಿ ಬೆಲ್ಲನ ಹಾಕ್ಕೋಬೋದು. ಬೆಲ್ಲ ಬೇಡ ಅಂತಂದರೆ ಸಕ್ಕರೆ ಕೂಡ ಹಾಕ್ಕೋಬೋದು. ಈಗ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ 1 ಸ್ಪೂನಷ್ಟು ತುಪ್ಪ ಹಾಕೋತಾ ಇದ್ದೀನಿ. ಬೆಲ್ಲ ಎಲ್ಲ ಚೆನ್ನಾಗಿ ಬೆರೆತ್ಕೊಂಡಿದೆ. ಈಗ ತುಪ್ಪ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸೈಡ್ ಎಲ್ಲ ಬಿಡ್ತಾ ಇದೆ. ತುಪ್ಪ ರಿಲೀಸ್ ಆಗೋ ತನಕ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಕೇಸರಿ ದಳನ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಡದೆ ಹೋದರೆ ಸ್ಕಿಪ್ ಮಾಡ್ಬೋದು. ಏಲಕ್ಕಿ ಪುಡಿ ಹಾಕ್ಕೋಬೇಕು. ಈಗ ನೋಡಿ ನಿಧಾನಕ್ಕೆ ತುಪ್ಪ ರಿಲೀಸ್ ಆಗ್ತಾ ಇದೆ. ಶೈನಿಂಗ್ ಬರ್ತಾ ಇದೆ. ಸಂಪೂರ್ಣವಾಗಿ ತಳ ಬಿಟ್ಟಿದೆ. ಕನ್ಸಿಸ್ಟೆನ್ಸಿ ಕೂಡ ಹಲ್ವಾ ಥರ ಬಂದಿದೆ. ಈಗಾಗಲೇ ಕರೆದು ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತುಪ್ಪ ರಿಲೀಸ್ ಆಗಿದೆ ಅಂತ ಆದರೆ, ಶೈನಿಂಗ್ ಬಂದಿದೆ ಅಂತ ಆದರೆ ಸ್ವಿಚ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀನಿ. ತುಪ್ಪ ರಿಲೀಸ್ ಆಗ್ತಾ ಇದೆ. ಇಷ್ಟಾದರೆ ಸಾಕು. ಈ ಥರ ಉದುರುದ್ರಾಗಿ ಸೈಡೆಲ್ಲ ಬಿಟ್ಟರೆ ಸಾಕಾಗತ್ತೆ. ಇದನ್ನು ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ತುಂಬ ಚೆನ್ನಾಗಿರುತ್ತೆ. ತುಂಬ ಆರೋಗ್ಯಕರ ಕೂಡ. ದೊಡ್ಡವರು, ಚಿಕ್ಕವರು, ಮಧುಮೇಹಿಗಳು ಕೂಡ ಇದನ್ನು ತಿನ್ಬೋದು ಅಂತ ಹೇಳ್ತಾರೆ. ಹಾಗಾಗಿ ಒಂದು ಸಲ ಮಾಡಿ ನೋಡಿ. ತುಂಬ ಆರೋಗ್ಯಕರವಾದ ಹಲ್ವಾ, ತುಂಬ ರುಚಿಯಾಗಿರುವಂಥ ಈ ಒಂದು ಹಲ್ವಾನ ಸರ್ವ್ ಮಾಡಿ. ನಮಸ್ಕಾರ.